ಶಾಲೆಯ ಮಕ್ಕಳಿಗೆ ವ್ಯಾಕರಣ. ಕನ್ನಡವನ್ನು ಕಲಿಯುವ ಎಲ್ಲ ಮಕ್ಕಳಲ್ಲಿ ಬಹುಮಂದಿ ವ್ಯಾಕರಣವೆಂದರೆ ಬೇಸರಿಸುತ್ತಾರೆ. ಸಂಧಿ, ಸಮಾಸ, ಕೃದಂತ, ಅವ್ಯಯ, ವಿಶೇಷಣ ಇತ್ಯಾದಿ ಪದಗಳನ್ನು ಅರಿತುಕೊಳ್ಳಲು ಯತ್ನಿಸಿ ಕೋಪಗೊಳ್ಳುತ್ತಾರೆ. ಏಕೆ ಹೀಗೆ? ವ್ಯಾಕರಣವೆಂದರೆ ಭಾಷೆಯ ಬಳಕೆಯ ಹಿಂದಿರುವ ನಿಯಮ. ಅಂದರೆ ಭಾಷೆಯನ್ನು ಬಳಸುವ ಪ್ರತಿಯೊಬ್ಬರಿಗೂ ವ್ಯಾಕರಣದ ನಿಯಮಗಳು ಗೊತ್ತಿರುತ್ತವೆ. ಆದರೆ ಈ ನಿಯಮಗಳು ಯಾವುವು ಎಂಬುದನ್ನು ಹೇಳಲು ತಿಳಿಯದಿರಬಹುದು. ಕನ್ನಡವನ್ನು ಮಾತನಾಡುವವರೆಲ್ಲ ಕನ್ನಡ ವ್ಯಾಕರಣವನ್ನು ಬಲ್ಲರು. ಹೀಗಿರುವಾಗ ಅವರಿಗೆ ಮತ್ತೆ ವ್ಯಾಕರಣವನ್ನು ಏಕೆ ಹೇಳಿಕೊಡಬೇಕು? ಭಾಷೆಯ ಕಲಿಕೆಯ ಅಂಗವಾಗಿ ವ್ಯಾಕರಣವನ್ನು ಹೇಳಿಕೊಡುವುದು ಇಂಗ್ಲಿಷ್ ಶಿಕ್ಷಣದೊಡನೆ ಬೆಳೆದು ಬಂದ ಪದ್ಧತಿ. ತಮ್ಮದಲ್ಲದ ಅನ್ಯ ಭಾಷೆಯನ್ನು ಕಲಿಯುವವರು ಹೊಸ ಭಾಷೆಯ ವ್ಯಾಕರಣವನ್ನು ಕಲಿಯುವುದು ಭಾಷಾ ಕಲಿಕೆಯ ಒಂದು ಬಗೆ. ಈ ವಿಧಾನವನ್ನು ಸಾರಾಸಗಟಾಗಿ ಸ್ವಭಾಷೆಯನ್ನು ಕಲಿಸುವಲ್ಲಿಯೂ ಬಳಸಲಾಗುತ್ತಿದೆ. ಹಾಗಾಗಿ ಕನ್ನಡದ ಮಕ್ಕಳು ವಿಭಕ್ತಿ, ಆದೇಶ, ತದ್ದಿತ, ಆಖ್ಯಾತ ಮುಂತಾದ ಪಾರಿಭಾಷಿಕ ಪದಗಳ ಕಗ್ಗಾಡಿನಲ್ಲಿ ಗಿರಕಿ ಹೊಡೆಯಬೇಕಾಗಿ ಬಂದಿದೆ. ಭಾಷೆಯನ್ನು ಅರಿಯಬೇಕಾದವರಿಗೆ, ಅಭ್ಯಾಸ ಮಾಡಬೇಕಾದವರಿಗೆ ಈ ಎಲ್ಲ ವ್ಯಾಕರಣದ ಸುತ್ತು ಬಳಸುಗಳು ಅನಿವಾರ್ಯ. ಆದರೆ ಭಾಷೆಯನ್ನು ಸ್ಪಷ್ಟವಾಗಿ ಬಳಸಬೇಕಾಗಿರುವವರಿಗೆ ಅನವಶ್ಯಕ. ಈ ವಾದವನ್ನು ನಮ್ಮ ಸಾವಿರಾರು ಪ್ರಾಥಮಿಕ ಶಾಲಾ ಶಿಕ್ಷಕರು ಒಪ್ಪಲಾರರು. ಭಾಷೆಯನ್ನು ಬೋಧಿಸುವ ಬಹುಪಾಲು ಶಿಕ್ಷಕರ ತಕರಾರು ಏನೆಂದರೆ, ಕನ್ನಡ ಮಕ್ಕಳಿಗೆ ಶಾಲೆಯ ಹಂತದಲ್ಲಿ ಬಳಸಲು ಅನುಕೂಲವಾಗುವ ವ್ಯಾಕರಣ ಪುಸ್ತಕವೊಂದು ಇಲ್ಲ ಎಂಬುದು. ಸುಮಾರು 100 ಶತಮಾನಕ್ಕೂ ಮಿಕ್ಕಿದ ಅವಧಿಯಲ್ಲಿ ಕನ್ನಡಕ್ಕಾಗಿ ಹತ್ತಿರ 100 ವ್ಯಾಕರಣ ಗ್ರಂಥಗಳನ್ನು ಬರೆಯಲಾಗಿದೆ, ಬಳಸಲಾಗಿದೆ. ಅವೆಲ್ಲವೂ ಈಗ ಲಭ್ಯವಿಲ್ಲ. ಪೇಟೆಯಲ್ಲಿ ಕೆಲವು ಸುಲಭ ಮಾದರಿಯ ಪುಸ್ತಕಗಳಿವೆ. ಅವುಗಳಿಂದ ಶಿಕ್ಷಕರು ತೃಪ್ತರಾಗಿಲ್ಲ. ಒಳ್ಳೆಯ ವ್ಯಾಕರಣ ಪುಸ್ತಕವನ್ನು ಸಿದ್ಧಪಡಿಸಬೇಕೆಂದು ಮೇಲಿಂದ ಮೇಲೆ ಬೇಡಿಕೆಯನ್ನು ಮುಂದಿಡುತ್ತಲೇ ಬಂದಿದ್ದಾರೆ. ಇದೊಂದು ವಿಪರ್ಯಾಸ. ಕನ್ನಡ ಮಕ್ಕಳಿಗೆ ಕನ್ನಡ ವ್ಯಾಕರಣವನ್ನು ಬೋಧಿಸುವುದು ಅನವಶ್ಯಕವೆಂದು ನಾವು ಹೇಳುತ್ತಿರುವಾಗಲೇ ಶಿಕ್ಷಕರು ಉತ್ತಮ ವ್ಯಾಕರಣ ಗ್ರಂಥದ ಕೊರತೆಯನ್ನು ನೀಗಿಸಲು ಕೋರುತ್ತಿದ್ದಾರೆ. ಮೊದಲು ಶಾಲಾ ಶಿಕ್ಷಣದಲ್ಲಿ ನಾವೀಗ ಬೋಧಿಸುತ್ತಿರುವ ಮಾದರಿಯ ವ್ಯಾಕರಣ ಕನ್ನಡ ಮಕ್ಕಳಿಗೆ ಬೇಕಿಲ್ಲವೆಂಬ ಸಂಗತಿಯನ್ನು ಶಿಕ್ಷಕರಿಗೆ ಮನದಟ್ಟು ಮಾಡಿಕೊಡಬೇಕಾಗಿದೆ. ಭಾಷಾ ತರಗತಿಗಳಿಗೆ ಬರುವ ಮಕ್ಕಳು ಭಾಷೆಯನ್ನು ಬಳಸಲು ಬೇಕಾಗಿರುವ ನಿಯಮಗಳನ್ನು ಬಲ್ಲವರಾಗಿರುತ್ತಾರೆ. ವ್ಯಾಕರಣಬದ್ಧ ಹೊಸರಚನೆಗಳನ್ನು ಯಾರ ನೆರವೂ ಇಲ್ಲದೆ ಮಾಡಬಲ್ಲವರಾಗಿರುತ್ತಾರೆ. ಹೊಸ ಪದಗಳು ಎದುರಾದರೆ ಪದರಚನೆಯ ನಿಯಮಗಳಿಗೆ ಅನುಗುಣವಾಗಿ ಅವುಗಳನ್ನು ಬಳಸಬಲ್ಲರು. ಕತ್ತೆ ಅಳುತ್ತಾನೆ, ನಾನು ಶಾಲೆಯನ್ನು ಹೋಗುತ್ತೇನೆ, ಅವನು ನಾಳೆ ಬಂದರು, ಈ ಮಾದರಿಯ ವಾಕ್ಯಗಳನ್ನು ಅವರು ರಚಿಸುವುದಿಲ್ಲ. ಆದರೆ ಈ ವಾಕ್ಯ ಏಕೆ ತಪ್ಪು ಎಂಬುದಕ್ಕೆ ಅವರಲ್ಲಿ ಉತ್ತರಗಳು ಇಲ್ಲದಿರಬಹುದು. ಅವಶ್ಯ ಕಂಡರೆ ಇವುಗಳ ಸರಿಯಾದ ರೂಪವನ್ನು ರಚಿಸಬಲ್ಲರು. ಎಂದರೇನಾಯಿತು? ಭಾಷೆಯ ಬಳಕೆಗೆ ಬೇಕಾಗಿರುವ ನಿಯಮಗಳ ಅರಿವು ಮಕ್ಕಳಿಗೆ ಇರುತ್ತದೆ. ಹಾಗಾಗಿ ಈ ನಿಯಮಗಳನ್ನು ಪ್ರತ್ಯೇಕವಾಗಿ ಹೇಳಿಕೊಡಬೇಕಾಗಿಲ್ಲ. ಈ ಮಾತನ್ನು ಒಪ್ಪದವರು ಹೀಗೆ ವಾದಿಸುತ್ತಾರೆ: ಶಾಲೆಯಲ್ಲಿ ಕನ್ನಡವನ್ನು ಕಲಿಯಲು ಬರುವ ಮಕ್ಕಳು ಒಂದೇ ಬಗೆಯ ಕನ್ನಡವನ್ನು ಬಳಸುವವರಾಗಿರುವುದಿಲ್ಲ. ಬೀದರ್ನಲ್ಲಿ ಮಗು ಅಲ್ಲಿನ ಉಪಭಾಷೆಯನ್ನು ಬಳಸಲು ಸಮರ್ಥವಿದ್ದೀತು, ಹಾಗೆಯೇ ಚಾಮರಾಜನಗರದಲ್ಲಿನ ಮಗು ಅಲ್ಲಿನ ಉಪಭಾಷೆಯನ್ನು ಬಳಸಲು ಸಿದ್ಧವಿರಬಹುದು. ಆದರೆ ನಾವು ಶಿಕ್ಷಣ ಕ್ರಮದಲ್ಲಿ
ಪ್ರಮಾಣ ಭಾಷೆಯ ಬಳಕೆಗೆ ಮಗುವನ್ನು ಸನ್ನದ್ಧಗೊಳಿಸಬೇಕಾಗುತ್ತದೆ. ಈ ಪ್ರಮಾಣ ಭಾಷೆಯ ಕನ್ನಡ ಆಯಾ ಮಕ್ಕಳ ಉಪಭಾಷೆಯ ಕನ್ನಡಕ್ಕಿಂತ ಹಲವಾರು ರೀತಿಗಳಲ್ಲಿ ಭಿನ್ನವಾಗಿರುತ್ತದೆ. ಈ ಪ್ರಮಾಣ ಭಾಷೆಯ ವ್ಯಾಕರಣ ಮಗುವಿಗೆ ತಿಳಿದಿರುವುದಿಲ್ಲ. ಹಾಗಾಗಿ ನಾವು ಮಗುವಿಗೆ ಪ್ರಮಾಣ ಭಾಷೆಯ ವ್ಯಾಕರಣದ ನಿಯಮಗಳನ್ನು ಬೋಧಿಸಲೇಬೇಕಾಗುತ್ತದೆ. ವಾದಕ್ಕಾಗಿ ಈ ವಿವರಣೆಯನ್ನು ಮೊದಲಿಗೆ ಒಪ್ಪಿಕೊಳ್ಳೋಣ. ಆಗ ನಮ್ಮೆದುರು ಹಲವು ಪ್ರಶ್ನೆಗಳು ನಿಲ್ಲುತ್ತವೆ. ಪ್ರಮಾಣ ಕನ್ನಡವೆಂದರೆ ಏನು? ಅದರ ಲಕ್ಷಣವನ್ನು ಖಚಿತವಾಗಿ ವಿವರಿಸಲಾಗಿದೆಯೇ? ಅದರಲ್ಲಿ ದಿನದಿನವೂ ನಡೆಯುತ್ತಿರುವ ಬದಲಾವಣೆಗಳಿಗೆ ಸ್ಥಾನವನ್ನು ಕಲ್ಪಿಸಲಾಗಿದೆಯೇ? ಒಂದು ವೇಳೆ ಪ್ರಮಾಣ ಕನ್ನಡದ ಲಕ್ಷಣಗಳನ್ನು ವಿವರಿಸಿಕೊಳ್ಳಲಾಗಿದ್ದರೆ ಅದಕ್ಕೂ ಕನ್ನಡದ ಇತರ ಉಪಭಾಷೆಗಳಿಗೂ ಇರುವ ವ್ಯತ್ಯಾಸಗಳ ಸ್ವರೂಪವನ್ನು ಅಧ್ಯಯನ ಮಾಡಲಾಗಿದೆಯೇ? ಈ ಉಪಭಾಷೆಗಳಿಗೂ ಪ್ರಮಾಣ ಕನ್ನಡಕ್ಕೂ ಇರುವ ಸಮಾನ ಅಂಶಗಳು ಮತ್ತು ವ್ಯತ್ಯಾಸದ ಅಂಶಗಳು ಖಚಿತವಾಗಿ ನಮಗೆ ತಿಳಿದಿವೆಯೇ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸುಲಭವಲ್ಲ. ವ್ಯಾಪಕವಾದ ಅಧ್ಯಯನಗಳು ಇನ್ನೂ ನಡೆಯಬೇಕಾಗಿದೆ. ಆಗ ಮಾತ್ರ ಈ ಪ್ರಶ್ನೆಗಳಿಗೆ ಉತ್ತರ ಸಾಧ್ಯವಾಗುತ್ತದೆ. ಪರಿಸ್ಥಿತಿ ಹೀಗಿರುವಾಗ ಒಂದು ಉಪಭಾಷೆಯ ವ್ಯಾಕರಣದಲ್ಲಿ ತಜ್ಞತೆಯನ್ನು ಪಡೆದಿರುವ ಮಕ್ಕಳಿಗೆ ಪ್ರಮಾಣ ಕನ್ನಡದ ವ್ಯಾಕರಣವನ್ನು ಕಲಿಸುವುದು ಎಂದರೇನು? ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನೂ ಒಂದು ಸಮಸ್ಯೆ ಹಾಗೇ ಉಳಿದಿದೆ. ಈಗ ಬಳಕೆಯಲ್ಲಿರುವ ಬೋಧನೆಯಲ್ಲಿರುವ ವ್ಯಾಕರಣ ನಾವು ವ್ಯಾಪಕವಾಗಿ ಬಳಸುತ್ತಿರುವ ಕನ್ನಡದ ಲಕ್ಷಣವನ್ನು ವಿವರಿಸಲು ಸಮರ್ಥವಾಗಿದೆಯೇ? ಇಲ್ಲ. ಸುಮ್ಮನೆ ಕೆಲವು ನಿದರ್ಶನಗಳನ್ನು ನೋಡೋಣ. ಈ ವ್ಯಾಕರಣಗಳು ಸಂಧಿಯ ಬಗೆಗೆ ವಿವರಣೆ ನೀಡುವಾಗ ಕನ್ನಡ ಪದಗಳಿಗೆ ಅನ್ವಯ ಆಗುವ ನಿಯಮಗಳು ಮತ್ತು ಸಂಸ್ಕೃತ ಭಾಷೆಯ ಪದಗಳಿಗೆ ಅನ್ವಯವಾಗುವ ನಿಯಮಗಳು ಎಂದು ವಿಭಾಗ ಮಾಡಿಕೊಳ್ಳುತ್ತವೆ. ಲೋಪ, ಆಗಮ, ಆದೇಶ ಸಂಧಿಗಳನ್ನು ಮೊದಲನೆಯ ಗುಂಪಿನಲ್ಲೂ, ಸವರ್ಣ ದೀರ್ಘ, ಗುಣ, ಎಣ್ ಮೊದಲಾದ ಸಂಧಿಗಳನ್ನು ಎರಡನೆಯ ಗುಂಪಿನಲ್ಲೂ ಇರಿಸುತ್ತವೆ. ಆದರೆ ಕನ್ನಡ ಬಳಸುವವರು ಪದಗಳನ್ನು ಹೀಗೆ ವಿಭಜಿಸಿಕೊಳ್ಳಲು ಆಸಕ್ತರಾಗಿದ್ದಾರೆಯೇ ಇಲ್ಲವೇ ಎಂಬುದು ಈ ವ್ಯಾಕರಣಗಳ ವಿವೇಚನೆಯ ವ್ಯಾಪ್ತಿಗೆ ಬರುವುದಿಲ್ಲ. ಇದರಿಂದ ಉಂಟಾಗುವ ಸಮಸ್ಯೆಗಳಲ್ಲಿ ಕೆಲವು ಹೀಗಿವೆ. ಪತ್ರಿಕೆಯೊಂದರಲ್ಲಿ ಚುನಾವಣೋತ್ತರ ರಾಜಕೀಯ ಎನ್ನುವ ಪ್ರಯೋಗವನ್ನು ಕಾಣುತ್ತೇವೆಂದು ಇಟ್ಟುಕೊಳ್ಳೋಣ. ಅರ್ಥ ಸ್ಪಷ್ಟ. ಆದರೆ ಚುನಾವಣೋತ್ತರ ಎಂಬ ಪ್ರಯೋಗದಲ್ಲಿರುವ ಸಂಧಿಕ್ರಿಯೆಯನ್ನು ಯಾವ ನಿಯಮದ ಮೂಲಕ ವಿವರಿಸುವುದು? ಚುನಾವಣೆ ಮತ್ತು ಉತ್ತರ ಎಂಬ ಪದಗಳ ನಡುವೆ ಸಂಧಿ ನಡೆದಿದೆ. ಅನ್ವಯವಾಗಿರುವ ನಿಯಮ ಗುಣಸಂಧಿಯದ್ದು, ಆದರೆ ಪೂರ್ವಪದ ಚುನಾವಣೆ ಸಂಸ್ಕೃತವಲ್ಲ. ಹಾಗಿದ್ದರೆ ಇಲ್ಲಿ ಗುಣಸಂಧಿಯ ನಿಯಮ ಏಕೆ ಅನ್ವಯವಾಗಿದೆ? ಹಾಗೆಯೇ ನಮೂದಿತ ದರ ಎನ್ನುವ ರಚನೆಯನ್ನು ನೋಡೋಣ. ನಮೂದಿತ ರೂಪವನ್ನು ಚಿತ್ರಿತ, ರೂಪಿತ, ವಿಚಾರಿತ ಇವೇ ಮೊದಲಾದ ರೂಪಗಳ ಮಾದರಿಯಲ್ಲಿ ಸಿದ್ಧಗೊಳಿಸಲಾಗಿದೆ. ಆದರೆ ಹೀಗೆ ನಾಮರೂಪಗಳಿಂದ ವಿಶೇಷಣ ರೂಪಗಳನ್ನು ಪಡೆಯುವ ನಿಯಮ ಸಂಸ್ಕೃತ ಭಾಷೆಯ ಪದಗಳಿಗೆ ಅನ್ವಯವಾಗುವಂಥದ್ದು. ನಮೂದು ಸಂಸ್ಕೃತ ಪದವಲ್ಲ. ಅದರಿಂದ ನಮೂದಿತ ರೂಪವನ್ನು ಪಡೆದದ್ದು ಹೇಗೆ? ಈ ರೂಪಗಳನ್ನು ನಿಯಮಬಾಹಿರವೆಂದು ಹೊರತಳ್ಳುವಂತೆಯೂ ಇಲ್ಲ. ಅವುಗಳಿಗೆ ಬಳಕೆಯ ಮನ್ನಣೆ ಸಿಕ್ಕಿದೆ. ವೈಯಾಕರಣಿಗಳು ಪ್ರಯೋಗಗಳನ್ನು ನಿರಾಕರಿಸುವುದು ಸಾಧ್ಯವೇ? ಪ್ರಯೋಗಗಳಿಗೆ ಅವರು ಶರಣಾಗಲೇಬೇಕು ಅಲ್ಲವೇ? ಇಂತಹ ಹಲವಾರು ಸಮಸ್ಯೆಗಳನ್ನು
ಪಟ್ಟಿ ಮಾಡುತ್ತಾ ಹೋಗಬಹುದು. ವಾದದ ತಿರುಳು ಇಷ್ಟೇ. ನಾವು ಬಳಸುತ್ತಿರುವ ಕನ್ನಡದ ನಾಡಿ ನಮ್ಮ ಶಾಲೆಗಳಲ್ಲಿ ಬೋಧಿಸುತ್ತಿರುವ ವ್ಯಾಕರಣಗಳಿಗೆ ಸಿಕ್ಕಿಲ್ಲ. ಅವು ತಮ್ಮ ವ್ಯಾಪ್ತಿಯನ್ನು, ಭಾಷೆಯನ್ನು ಕುರಿತ ತಮ್ಮ ದೃಷ್ಟಿಕೋನವನ್ನು ವ್ಯಾಪಕವಾಗಿ ಬದಲಾಯಿಸಿಕೊಳ್ಳಬೇಕಾಗಿದೆ. ನಮ್ಮ ಮಕ್ಕಳಿಗೆ ಭಾಷೆಯ ಬಳಕೆಯ ಸಾಧ್ಯತೆಗಳನ್ನು ನಾವು ತಿಳಿಸಿಕೊಡಬೇಕಾಗಿದೆ. ಅದಕ್ಕೆ ನೆರವಾಗುವ ಹೊಸ ವೈಚಾರಿಕ ನೆಲೆಯ ವ್ಯಾಕರಣವನ್ನು ಶಾಲೆಗಳಲ್ಲಿ ಬಳಸಬೇಕು. ಅಂತಹ ವ್ಯಾಕರಣವನ್ನು ಸಿದ್ಧಪಡಿಸಿ ಶಿಕ್ಷಕರಿಗೆ ಒದಗಿಸಬೇಕು. ಒಂದು, ಈ ವ್ಯಾಕರಣದಲ್ಲಿ ಪಾರಿಭಾಷಿಕ ಪದಗಳ ಜಂಜಡಗಳು ಇರಬಾರದು. ಪ್ರಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರಿಗೆ ಒದಗಿಸುವ ಕೈಪಿಡಿಗಳಲ್ಲಿ ಪಾರಿಭಾಷಿಕ ಪದಗಳನ್ನು ಬಳಸಬಹುದಾಗಿದೆ. ಎರಡು, ಮಕ್ಕಳು ಈಗಾಗಲೇ ಸ್ಪಷ್ಟವಾಗಿ ಬಳಸುತ್ತಿರುವ ರಚನೆಗಳ ಹಿಂದಿನ ನಿಯಮಗಳನ್ನು ಅವರಿಗೆ ಕಲಿಸಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಆ ರಚನೆಗಳನ್ನು ಬಳಸಿ ಇನ್ನಷ್ಟು ರಚನೆಗಳನ್ನು ಮಾಡುವ ಅವಕಾಶಗಳನ್ನು ಕಲ್ಪಿಸಬಹುದು. ಆಗ ರಾಚನಿಕವಾಗಿ ಭಾಷೆಯ ಸಾಧ್ಯತೆಗಳ ಅರಿವು ಕಲಿಯುವವರ ಗಮನಕ್ಕೆ ಬರುತ್ತದೆ. ಉದಾಹರಣೆಗೆ, ಓಡುವ ನಾಯಿ, ಅಳುವ ಮಗು ಮಾದರಿಯಲ್ಲಿ ಸಾಧ್ಯ ರಚನೆಗಳನ್ನು ರೂಪಿಸಲು ಸೂಚಿಸುತ್ತೇವೆ ಎಂದುಕೊಳ್ಳೋಣ. ಅಂತಹ ಹತ್ತಾರು ರಚನೆಗಳಲ್ಲಿ ಜಾರುವ ನೆಲ ಎನ್ನುವ ರಚನೆಯು ಒಂದಾಗಿರಬಹುದು. ಈಗಿರುವಂತೆ ಅದು ಮೊದಲು ಹೇಳಿದ ರಚನೆಯ ಮಾದರಿಯಲ್ಲೇ ಇದೆ. ಆದರೆ ಎಚ್ಚರಿಕೆಯಿಂದ ಗಮನಿಸಿದರೆ ವ್ಯತ್ಯಾಸಗಳು ಗೋಚರಿಸುತ್ತವೆ. ಆಗ ಬೀಸುವ ಗಾಳಿ, ಕೊರೆಯುವ ಚಳಿ ಇವೇ ಮೊದಲಾದ ಎರಡನೆಯ ಮಾದರಿಯ ರಚನೆಗಳನ್ನು ಕಂಡುಕೊಳ್ಳಲು ಸಾಧ್ಯ. ಈ ವಿಧಾನವನ್ನು ಭಾಷೆಯ ರಚನೆಯ ಹಲವು ನೆಲೆಗಳಿಗೆ ಅನ್ವಯಿಸಲು ಸಾಧ್ಯವಿದೆ. ಮೂರು, ಭಾಷೆಯಲ್ಲಿ ನಡೆಯುತ್ತಿರುವ ವ್ಯತ್ಯಾಸಗಳನ್ನು ಗ್ರಹಿಸಲು ಹಾಗೂ ಆ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಲು ಕಲಿಯುವವರನ್ನು ಸಿದ್ಧಗೊಳಿಸಬೇಕು. ಹೊಸ ರಚನೆಗಳನ್ನು ರೂಪಿಸಲು ಭಾಷೆಯಲ್ಲಿ ಬಳಕೆಯಾಗುತ್ತಿರುವ ಹುನ್ನಾರಗಳನ್ನು ತಿಳಿಸಿಕೊಡಬೇಕಾಗುತ್ತದೆ. ಅಂತಹ ನೂರಾರು ನಿದರ್ಶನಗಳು ಬಳಕೆಯ ಭಾಷೆಯಲ್ಲಿ ಸಿಗುತ್ತವೆ. ನಾಲ್ಕು, ಎಲ್ಲಕ್ಕಿಂತ ಮುಖ್ಯವಾಗಿ ಉಪಭಾಷೆಗಳ ಬದಲು ಪ್ರಮಾಣ ಭಾಷೆ ಎನ್ನುವ ಬದಲು ಉಪಭಾಷೆಗಳ ಜೊತೆಗೆ ಪ್ರಮಾಣ ಭಾಷೆ ಎನ್ನುವುದು ಅರಿವಿಗೆ ಬರಬೇಕು. ಕಲಿಯುವವರಿಗೆ ಅವರ ಉಪಭಾಷೆಗಳು ಸಂಕೋಚದ ಕೇಂದ್ರಗಳಾಗಬಾರದು. ಆ ಉಪಭಾಷೆಯ ಪದರಚನೆಯ ಸಾಧ್ಯತೆಗಳು, ಪದಪ್ರಯೋಗಗಳು ಪ್ರಮಾಣ ಕನ್ನಡವನ್ನು ಪುಷ್ಟಗೊಳಿಸಲು ದೊರಕುವಂತಾಗಬೇಕು. ಈ ಸಾಧ್ಯತೆಗಳನ್ನು ಈ ಹೊಸ ವ್ಯಾಕರಣ ಅನ್ವೇಷಿಸಬೇಕು. ಆಗ ರೂಪಿತವಾಗುವ ವ್ಯಾಕರಣ ಕಲಿಯುವವರಿಗೆ ಕನ್ನಡಿಯೂ ಆಗುತ್ತದೆ. ಏಕೆಂದರೆ ತಾವು ಬಳಸುತ್ತಿರುವ ಭಾಷೆಯ ಸ್ವರೂಪವನ್ನು ಕಾಣುವುದು ಅವರಿಗೆ ಸಾಧ್ಯವಾಗುತ್ತದೆ. ಜೊತೆಗೆ ಕೈದೀವಿಗೆಯೂ ಆಗುತ್ತದೆ. ಏಕೆಂದರೆ ಕಲಿಯುವವರು ಹೊಸ ಸಾಧ್ಯತೆಗಳನ್ನು ಆ ಮೂಲಕ ಕಂಡುಕೊಳ್ಳುತ್ತಿರುತ್ತಾರೆ.